ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿಂದ ರೆಗ್ಯುಲರ್ ಆಗಿ ವಾಕಿಂಗು ಜಾಗಿಂಗು ಹೋಗೋಣ ಅಂತ ಬೆಳಗ್ಗೆ 4:30 ಎದ್ದು ಫುಲ್ ಶೂ ಹಾಕ್ಕೊಂಡು ಇಯರ್ಫೋನ್ಸ್ ಹಾಕ್ಕೊಂಡು ಫುಲ್ ಜೋಶಲ್ಲಿ ಹೋದೆ. ಆದರೆ ನನ್ನ ಕರ್ಮಕ್ಕೆ ಇವತ್ತೇ ಮಳೆ ಬರಬೇಕಾ? ಹೋಗಿನ್ನೂ 20 ನಿಮಿಷ ಕೂಡ ಆಗಿರಲಿಲ್ಲ, ವಾಪಸ್ ಮನೆಗೆ ಬಂದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಏನು ಗೊತ್ತಾ, ವಾಕಿಂಗ್ ಹೋಗೋ ಜೋಶಲ್ಲಿ ಡೋರ್ ಲಾಕ್ ಹಾಕ್ಕೊಂಡು ವಿಂಡೋಯಿಂದ ಕೀನ ಮನೆ ಒಳಗೆ ಹಾಕೋದೆ. ಅಯ್ಯೋ, ನಾನೇ ಬರೋಕ್ಕೆ ಬೆಳಗ್ಗೆ ಏನಪ್ಪ ಇದು ಅಂದ್ಕೊಂಡು ಮನೆ ಹೊರಗೆ ಕೂತಿದ್ದೆ. 30 ನಿಮಿಷ ಆದಮೇಲೆ ನಮ್ಮ ಜನ್ಮದಾತ ಎದ್ದು ಬಂದರು, ಡೋರ್ ಓಪನ್ ಮಾಡಿದರು. ಹೇಗಿದ್ರು ಎದ್ದಿದ್ದೀನಿ, ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಸ್ಕಿಪ್ಪಿಂಗ್ ಆಡಿಕೊಂಡೆ. ಆಮೇಲೆ ಫ್ರೆಶನ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನ್ಯೂಸ್ ಪೇಪರ್ ಬಂದಿತ್ತು. ಒಳ್ಳೆ ಹುಡುಗಿ ಥರ ತುಂಬ ದಿನದ ಮೇಲೆ ಇವತ್ತು ನ್ಯೂಸ್ ಪೇಪರ್ ಮುಖ ನೋಡಿದೆ. ಅಷ್ಟರಲ್ಲಿ ನಮ್ಮ ಮಾತೃ ಪಿತೃ ಅವರು ಕಾಫಿ ಮಾಡಂತ ಆಜ್ಞೆ ಮಾಡಿದರು. ಅವ್ರ ಆಜ್ಞೆನ ಚಾಚು ತಪ್ಪದೆ ಪಾಲಿಸ್ದೆ. ಹಾಗೆ ಅಪರೂಪಕ್ಕೆ ನನಗೂ ಕಾಫಿ ಕುಡಿಯೋಣ ಅಂತ ಅನಿಸ್ತಿತ್ತು. ಅಂದಾಗೆ ನಾನು ರೆಗ್ಯುಲರಾಗಿ ಕಾಫಿ, ಟೀ, ಹಾಲು ಏನೂ ಕುಡಿಯಲ್ಲ. ಯಾಕೆ ಹೇಳಿ, ನಾನು ಗುಡ್ ಗರ್ಲ್ ಅಲ್ಲ. ಅದಕ್ಕೆ ರೆಗ್ಯುಲರಾಗಿ ನಮ್ಮ ಅತ್ತಿಗೆನೇ ಕಾಫಿ, ಟೀ ಎಲ್ಲ ಮಾಡೋದು. ಇವತ್ತು ನಾನು ಬೇಗ ಎದ್ದಿದ್ದೀನಿ ಅಂತ ದಿನ ನಾನೇ ಮಾಡ್ತಿದ್ದೀನಿ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಿದ್ದೀನಿ ಅಷ್ಟೇ. ಹಾಗೆ ಕಾಫಿ ಟೀ ಕುಡಿತಾ ಅಮ್ಮ ಪಪ್ಪ ಜೊತೆಗೆ ಚಿಟ್ ಚಾಟ್ ಮಾಡಿದೆ. ಅಷ್ಟರಲ್ಲಿ ಅಮ್ಮ ತಿಂಡಿಗೆ ರೊಟ್ಟಿ ಪಲ್ಯ ಮಾಡೋಣ ಅಂದರು. ಸರಿ ಅಂತ ಕುಕ್ ಮಾಡೋಕ್ಕೆ ಹೋದೆ. ಯಾಕೆ ಹೇಳಿ, ಕುಕ್ಕಿಂಗ್ ಈಸ್ ಮೈ ಕಪ್ ಆಫ್ ಟೀ ಅಲ್ವಾ. ಅದಕ್ಕೆ ಪಲ್ಯ ರೆಡಿ ಆಯಿತು, ರೊಟ್ಟಿ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯ ನಾಟಿ ಕಿಡ್, ನನ್ನ ಅಳಿಯ ಅಂದರೆ ನನ್ನ ಅಣ್ಣನ ಮಗ, ಎದ್ದು ಬಂದ. ಸೊ ಅವನ ಜೊತೆ ಆಟ ಆಡ್ಕೊತ ಟಿಫನ್ ರೆಡಿ ಮಾಡಿದ್ವಿ. ಇಲ್ಲಿದೆ ನನ್ನ ಅಳಿಯನ ಜೊತೆ ಒಂದು ಸಣ್ಣ ಸಂಭಾಷಣೆ. ನೋಡಿದ್ರಲ್ಲ ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಪೀಸ್.